ಅನಿಸ್ಕೊಳ್ಳೋದು ಸುಲಭ ಕುಲಕರ್ಣಿಗಳೇ, ಜನರಿಗೆ ನಾವು ಮನರಂಜನೆ ವಸ್ತು ಆಗಬಾರ್ದು, ಕೆಲಸಕ್ಕೆ ಬಾರ್ದವರಿಗೆ ಆಹಾರ ಆಗ್ಬಿಡ್ತೀವಿ, ಅದಾಗಬಾರ್ದು. ಒಳ್ಳೆ ಬುದ್ಧಿಯಿಂದ ಯೋಚನೆ ಮಾಡಬೇಕು, ಉಪಾಯ ಮಾಡಿ ವೈರಿ ಎದೆ ಸೀಳಬೇಕು. ಅವನು ಎದೆ ಸೀಳ್ತಾ ಇದೆ ಅನ್ನೋದು ಅವನಿಗೂ ಗೊತ್ತಾಗಬಾರ್ದು, ಹಾಗೆ ಕೆಲಸ ಮಾಡಬೇಕು. ಅವನು ಕೆಂಪು ನಾಯಿಗಾದ್ರೂ ಮೊಸರನ್ನ ತಿನ್ನಿಸ್ಲಿ, ಬಿಳೆ ನಾಯಿಗಾದರೂ ಮೊಸರನ್ನ ತಿನ್ನಿಸ್ಲಿ, ಅದರಿಂದ ನಮಗೆ ಒಂದು ಭಾಗ್ಯ ಏನು ನೋಡಿ. ನಮ್ಮ ವೈರತ್ವ ಇರೋದು ಬಾಬನ ಮೇಲೆ, ನಾವು ಅವನು ಬೀಳ್ಸೋಕೆ ನೋಡಬೇಕು. ಅದನ್ನು ಬಿಟ್ಟು ಹೀಗಾಯ್ತು ಹಾಗಾಯ್ತು ಅಂತ ಹಾರಾಡಿದ್ರೆ ಏನ್ರಿ ಪ್ರಯೋಜನ? ನೀವು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ಸರಿನೇ ದೇವಿದಾಸರೆ. ನಾವೀಗ ಬಹಳ ದೊಡ್ಡ ಘಟನೆ ನಡೆಯೋ ಹಾಗೆ ಏರ್ಪಾಡು ಮಾಡಬೇಕು, ಅದರ ಬಗ್ಗೆನೇ ಯೋಚನೆ ಮಾಡಬೇಕು. ಗೊತ್ತಾಯ್ತಾ? ಮಡಕಿಲಿ ನೀರು ತುಂಬಿಟ್ರೆ ಏನಾಗುತ್ತೆ? ಇದೇನು ಸಾಯಿ ಇಂಥ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ? ಮಡಕೆನಲ್ಲಿ ನೀರನ್ನು ತುಂಬಿ ಹೊರಗಡೆ ಇಟ್ಟರೆ ಆ ಸೂರ್ಯನ ಶಾಖಕ್ಕೆ ಆ ನೀರೆಲ್ಲ ಆವಿ ಆಗುತ್ತೆ. ಅದೇ ಮಡಕೆನ ನೀರಿನಲ್ಲಿ ಮುಳುಗಿಸಿಟ್ರೆ ನೀರಲ್ಲಿರೋವರೆಗೂ ಆ ಮಡಕೆ ತುಂಬೇ ಇರುತ್ತೆ. ಮನುಷ್ಯನ ಜೀವನ ಎಷ್ಟು ವಿಚಿತ್ರ ಅಲ್ವಾ ಮಹಲ್ಸ? ಮಡಕೆಯಲ್ಲಿ ತುಂಬಿರೋ ನೀರು ಆವಿ ಆಗೋ ಹಾಗೆ ಮನುಷ್ಯನ ಆಯಸ್ಸು ಕೂಡ ಆವಿ ಆಗ್ತಾ ಹೋಗುತ್ತೆ. ನಿಜ ಸಾಯಿ ನಿಮ್ಮ ಮಾತು. ಹುಟ್ಟಿದ ಜೀವ ವಯಸ್ಸಾಗ್ತಾ ಆಗ್ತಾ ಮಾಗ್ತಾ ಹೋಗುತ್ತೆ. ಈ ಪ್ರಾಪಂಚಿಕ ಸುಖ ದುಃಖದ ಅನುಭವಗಳನ್ನೆಲ್ಲ ಪಡ್ಕೊಳ್ತಾ ಹೋಗುತ್ತೆ. ಕೊನೆಗೊಂದಿನ ಆ ಭಗವಂತನಲ್ಲಿ ಲೀನವಾಗುತ್ತೆ. ಅವನ ಲೀಲೆ ಎಷ್ಟು ವಿಚಿತ್ರ ಅಲ್ವ ಮಹಲ್ಸ? ಕೆಲವು ಮಡಕಿನಲ್ಲಿ ಅರ್ಧ ನೀರು ಮಾತ್ರ ತುಂಬಿರುತ್ತೆ. ಸಾಯಿ, ಇವತ್ತು ಯಾಕೋ ನಿಮ್ಮ ಮಾತಿನ ಅರ್ಥವೇ ಬೇರೆ ಆಗಿದೆಯಲ್ಲ. ಸಾಯಿ, ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು. ಬೆಳಿಗ್ಗೆಯಿಂದ ಒಂದೇ ಗಲಾಟೆ, ನಿಮ್ಮನ್ನ ನೋಡ್ಬೇಕು ನಿಮ್ಮನ್ನ ನೋಡ್ಬೇಕು ಅಂತ. ಇವತ್ತೇನ್ ಗೊತ್ತಾ ಸಾಯಿ? ಎಲ್ಲಾ ದಿನದ ಹಾಗೆ ಇವತ್ತು ಒಂದಿನ ಇಲ್ಲ ಸಾಯಿ, ಇವತ್ತು ನಮ್ಮ ಬದುಕಿನ ವಿಶೇಷವಾದ ದಿನ, ನಮ್ಮ ಮದುವೆ ಆದ ದಿನ. ಹುಟ್ಟಿದ ಸೂರ್ಯ ಮುಳುಗ್ಲೇಬೇಕು, ಎಣ್ಣೆ ಮುಗಿದ್ಮೇಲೆ ದೀಪ ನಂದ್ಲೇಬೇಕು, ಅದು ಪ್ರಕೃತಿ ನಿಯಮ. ಏನ್ ಮಾತಾಡ್ತಿದ್ಯಾ ಸಾಯಿ? ನಾನ್ ಹೇಳ್ತಾ ಇರೋದೇನು, ನೀನ್ ಹೇಳ್ತಾ ಇರೋದೇನು? ಅಕ್ಕ, ಜೀವನ ಅನ್ನೋದು ನೀರಿನ ಗುಳ್ಳೆ ಇದ್ದ ಹಾಗೆ, ಅದು ಯಾವ ಕ್ಷಣಕ್ಕೆ ಬೇಕಾದ್ರೂ ಒಡೆದು ಹೋಗ್ಬೋದು. ಇದೇನ್ ಸಾಯಿ ಇದು? ಬಾಯಿಜಾಬಾಯಿ ಕೋತೆ ಪಟೇಲ್ರು ಇವತ್ತು ತಮ್ಮ ಮದುವೆ ಆದ ದಿನ ಅಂತ ನಿಮಗೆ ಸಿಹಿ ಕೊಟ್ಟು ಆಶೀರ್ವಾದ ಪಡ್ಕೊಂಡು ಹೋಗಕ್ ಬಂದ್ರೆ ನೀವು ಹೀಗೆ ಮಾತಾಡ್ತಾ ಇದ್ದೀರಲ್ಲ. ಯಾಕೋ ಇವತ್ತು ಸಾಯಿ ಮನಸ್ಸು ಸರಿ ಇಲ್ಲ ಅನ್ಸತ್ತೆ. ಬಾಬಾ, ಯಾಕಿಂಥ ಬೇಜಾರು? ಜಗತ್ತಿನ ಪರಮ ಸತ್ಯವನ್ನ ಹೇಳ್ತಾ ಇದ್ದೀನಿ, ಯಾಕೆ ನಿಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ? ಬಾಬಾ, ಅದು
ನೀವ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸಾಯಿ, ನೀನ್ ಇಲ್ಲೇ ಇದೀಯ ತಾನೆ? ಏನಾದ್ರೂ ಸಮಸ್ಯೆ ಇದೆಯಾ? ಯಾವ್ದಾದ್ರು ವ್ಯವಸ್ಥೆ ಮಾಡ್ಬೇಕಾದ್ರೆ ನಾನ್ ಮಾಡಿಸ್ಕೊಡ್ತೀನಿ. ಚಳಿಗಾಲದಲ್ಲಿ ಮರದ ಎಲೆಗಳು ಉದುರೋದು ಪ್ರಕೃತಿಯ ನಿಯಮ. ಅದನ್ನ ಅನುಭವಿಸೋದಕ್ಕೆ ಸಿದ್ಧವಾಗಿರಿ ಅಂತ ಖುದ ಹೇಳ್ತಾ ಇದ್ದಾನೆ. ಅದೇನು ಅಂತ ಬಿಡಿಸಿ ಹೇಳ್ಬಾರ್ದ ಸಾಯಿ? ನಾನು ಈಗಲೇ ಹೇಳು ಅಕ್ಕ, ನೀನೀಗ ಮನೆಗೆ ಹೋಗು. ಸಾಯಿ, ಬಾಯಿಜಾಬಾಯಿ, ಈಗ ಸಾಯಿ ಹೇಳ್ದಾಗ ನಡ್ಕೊಳ್ಳೋದೇ ಒಳ್ಳೇದು. ಬೇರೆ ಇನ್ಯಾವ ಪ್ರಶ್ನೆನೂ ಈಗ ಅವ್ರನ್ನ ಕೇಳೋದು ಬೇಡ ಅನ್ಸತ್ತೆ. ಶಿವ ಎನ್ನುತ ನುಡಿಯಮ್ಮ, ಹರ ಹರ ಎನ್ನುತ ನಡೆಯಮ್ಮ, ಶಿವನಾಮದ ನೇಮವ ತಿಳಿದರೆ ತೀರ್ಥ ಪ್ರಸಾದವು ನಿನಗಮ್ಮ. ರೀ, ಎಲ್ಲೋಗ್ಬಿಟ್ಟಿದ್ರಿ? ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ನೀವು? ನಿಮ್ಗಿಷ್ಟ ಅಂತ ಹುಳಿಯನ್ನ ಮಾಡಿದ್ದೀನಿ, ಜೊತೆಗೆ ಹಪ್ಳ ಸಂಡಿಗೆನೂ ಕರೆದಿದ್ದೀನಿ. ಹೇಳಿ, ಊಟ ಮಾಡೋರಂತೆ ಹೇಳಿ. ನನಗೇನು ಬೇಡ. ಯಾಕೋ, ಯಾಕೇನು ಬೇಡ? ನನಗೆ ಬ್ರಹ್ಮಜ್ಞಾನ ಸಿಗಲಿಲ್ಲ. ಅಯ್ಯೋ ಹುಚ್ಚಪ್ಪ, ಬ್ರಹ್ಮಜ್ಞಾನ ಅನ್ನೋದು ಹಾಗೆಲ್ಲ ಸಿಗುತ್ತೇನೋ? ಮತ್ತೆ ನೀನೇ ಹೇಳಿದೆ ಬ್ರಹ್ಮಜ್ಞಾನ ಆಲದ ಮರದ ಬಿಳಿಲಿಗೆ ಜೋತು ಬಿದ್ದಿರುತ್ತೆ ಅಂತ. ನೀನ್ ಅಲ್ಲಿಗೆ ಹೋಗಿದ್ಯಾ? ಬೇಕು ಅಂದ್ರೆ ಹೋಗ್ಲೇಬೇಕಲ್ಲ. ಅಯ್ಯೋ ಹುಚ್ಚಪ್ಪ, ಆಲದ ಮರದ ಬಿಳಿಲಿಗೆ ಜೋತು ಬೀಳೋದು ದೆವ್ವ ಕಣೋ, ಜ್ಞಾನ ಅಲ್ಲ. ಮತ್ತೆ ನೀನೇ ಹೇಳಿದ್ದೆ. ಅತ್ತೆ ಕೋಪ್ತಲ್ಲಿ ಏನೋ ಹೇಳಿದ್ರು ಅಂತ ಅದನ್ನೇ ನಿಜ ಅನ್ಕೊಂಡು ಹೋಗ್ಬಿಡದಾ? ಅಂದ್ರೆ ನಿನಗಿದ್ರ ಬಗ್ಗೆ ಗೊತ್ತಿತ್ತಾ? ಅಯ್ಯೋ ಇಲ್ಲಪ್ಪ, ನನ್ಗೇನ್ ಗೊತ್ತಾಗ್ಬೇಕು ಅಲ್ವೋ? ಅದೆಲ್ಲ ಸಾಧನೆ ಮಾಡೋದ್ರಿಂದ ಸಿಗುವಂತದ್ದು. ನೀನ್ ಹೀಗ್ ಬೀದಿ ಬೀದಿ ಸುತ್ತಾ ಇದ್ರೆ ಸಿಗುತ್ತಾ ಹೇಳು? ನಾನ್ ಹೇಳಿದ್ದು ನಿನ್ನ ಅಹಂಕಾರನ ಬಿಡು ಅಂತ. ಅಂದ್ರೆ ನಾನು ಅನ್ನೋದನ್ನ ಬಿಡು ಅಂತ. ಇಲ್ಲಮ್ಮ, ನೀನು ಹಾಗೆ ಹೇಳಲಿಲ್ಲ. ಹಾಗಲ್ಲ, ಅತ್ತೆ ಹೇಳಿದ್ದು ನಾನು ಅನ್ನೋದನ್ನ ಬಿಟ್ಟು ನೀನು ಅನ್ನು, ಆಗ ಇಡೀ ಪ್ರಪಂಚನೇ ಸುಖವಾಗಿರುತ್ತೆ ಅಂತ. ನೀನು ಅಂದ್ರೆ? ನೀನು ಅಂದ್ರೆ ಆ ಭಗವಂತ. ಆ ಭಗವಂತನ ನಂಬಿದ್ರೆ ಎಲ್ಲ ಸಿಗುತ್ತೆ. ಅಂದ್ರೆ ನಿನಗೆಲ್ಲ ಗೊತ್ತಾ? ನನ್ಗೇನು ಗೊತ್ತಿಲ್ಲ ರೀ, ಯಾರೋ ಹೇಳಿದ್ದು ಕೇಳಿದ್ದು. ಸರಿ, ಹಾಗಾದ್ರೆ ಬ್ರಹ್ಮಜ್ಞಾನನ ಹೇಗ್ ಪಡ್ಕೊಳ್ಳೋದು? ನಮ್ಮೂರ್ಗೊಬ್ರು ಅಜ್ಜಯ್ಯ ಅಂತ ಬರ್ತಿದ್ರು, ಹಣ್ ಹಣ್ ಮುದುಕ್ರು. ಅವರು ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸ ಸ್ವೀಕಾರ ಮಾಡಿದ್ರಂತೆ. ಜೊತೆಗೆ ಬ್ರಹ್ಮಜ್ಞಾನ ಅಂದ್ರೇನು ಅಂತನೂ ಗೊತ್ತಿತ್ತಂತೆ. ಜನರೆಲ್ಲ ಅವ್ರನ್ನ ಬ್ರಹ್ಮಜ್ಞಾನಿ ಅಂತಾನೇ ಕರಿತಾ ಇದ್ರು. ಅವ್ರು ನನಗೆ ಸಿಕ್ಕಿದ್ರ? ಏನಾದರೂ ಹೇಳಿದ್ರ? ಅವಾಗ ನಾನಿನ್ನು ಸಣ್ಣ ಹುಡುಗಿ, ನನಗೆ ಅದೆಲ್ಲ ಏನು ಗೊತ್ತಾಗಬೇಕು? ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದೆ ಅಷ್ಟೇ, ನನಗೆ ಅವ್ರ ಮಾತೆಲ್ಲ ನೆನಪಿಲ್ಲ. ಏನು ಪ್ರಶ್ನೆ ಅಂತ ಕೇಳ್ತಾ ಇದೀಯೋ? ನಿನಗೆ ಬ್ರಹ್ಮಜ್ಞಾನದ ಗೀಳು ಹುಟ್ಕೊಂಡಿದೆ. ನಾನೇ ನಿನ್ನ ಹತ್ರ ಈ ವಿಷಯ ಹೇಳಿ ತಪ್ಪು ಮಾಡಿದೆ. ಹೋಗಮ್ಮ, ಎಲೆ ಹಾಕು. ಸರಿ. ಮಹಾದನ, ಯಾಕಪ್ಪ ಚಿಂತೆ ಮಾಡ್ತೀಯ? ಈಗ ನಿನಗೆ ಜ್ಞಾನೋದಯ ಆಗಿದೆ, ಇನ್ ಮುಂದೆ ಆ ದೇವರೇ ದಾರಿ ತೋರಿಸ್ತಾನೆ. ಹಸ್ತಿದ್ರೆ ಯಾವ ಬ್ರಹ್ಮಜ್ಞಾನನೂ ಸಿಗೋದಿಲ್ಲ. ಈಗ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡು. ದೇವರೆಲ್ಲ ಒಳ್ಳೇದು ಮಾಡ್ತಾನೆ. ಸಾಯಿ ಸಾಯಿ ಸದ್ಗುರು ಸಾಯಿ. ಬೆಹೆಂಜಿ, ಸಿಹಿ ತಗೋ. ಸುಮ್ಮನೆ
ಸುಭೇದ ಬೇನ್, ಯಾರು ಮರೆತರು ನಮ್ಮ ಮದುವೆ ದಿನ ನೀನು ಮಾತ್ರ ಮರೆಯಲ್ಲ ನೋಡು. ಬೇನ್, ಇನ್ನೊಂದು ಸಿಹಿ ತಗೋ. ಬೇಡ ಬೇನ್, ನೀನು ಎಷ್ಟು ಸಂತೋಷವಾಗಿದ್ಯಾ, ಆದರೆ ಸಾಯಿ ಯಾಕೆ ಹಾಗೆ ಮಾತಾಡ್ದ? ನೀನು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಹಾಗೆ ಬಾಬಾ ಏನು ಹೇಳಿದ್ರು ಬೇನ್? ಇವತ್ತು ನಾವು ಮದುವೆ ಆದ ದಿನ ಅಂತ ನಾನು ಎಷ್ಟು ಖುಷಿಯಾಗಿ ಹೋಗಿದ್ದೆ, ಆದರೆ ಸಾಯಿ ಬರೀ ಹುಟ್ಟು ಸಾವಿನ ಬಗ್ಗೆನೇ ಮಾತಾಡ್ಬಿಟ್ಟ. ಬಾಬಾ ಯಾವಾಗಲೂ ಮಾತಾಡೋದೇ ಹಾಗೆ, ಅದರಲ್ಲಿ ಹೊಸ್ತನ ಏನಿದೆ ಹೇಳು. ಇಲ್ಲ ರೀ, ಇವತ್ತು ಸಾಯಿ ಮನಸ್ಸು ಯಾವತ್ತಿನ ಥರ ಇರಲಿಲ್ಲ. ಅವ್ನಿಗೆ ಎಲ್ಲೋ ನೋಡ್ತಿದ್ದ, ನನ್ನ ಮುಖ ಕೂಡ ದಿಟ್ಟಿಸ್ ನೋಡಲಿಲ್ಲ ಗೊತ್ತಾ. ನಾನು ಎಷ್ಟು ಸಂಭ್ರಮ ಪಟ್ಕೊಂಡು ಹೋಗಿದ್ದೆ. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೇಗೆ ಬೆಹನ್? ಅಂದ್ರೆ ನಾನು ಹೇಳ್ತಿರೋದ್ರಲ್ಲಿ ಸತ್ಯ ಇಲ್ಲ ಅಂತಾನ? ಬಾಬಾ ಹಾಗೆ ಮಾತಾಡಿದ್ದು ನಮಗೂ ಬೇಜಾರಾಯ್ತು. ಆದರೆ ಈ ಅವಧೂತರೆಲ್ಲ ಹೀಗೆ, ಒಂದೊಂದ್ಸಲ ಅವ್ರ ಮಾತಿಗೆ ಯಾವ ಅರ್ಥನೂ ಇರಲ್ಲ, ಇನ್ನೊಂದೊಂದ್ಸಲ ಗಹನವಾದ ಅರ್ಥ ಇರುತ್ತೆ. ನನ್ನ ಅಕ್ಕ ಅಂತ ಕರ್ದ, ನನ್ನ ನೋವಲ್ಲಿ ನೆಲವಲ್ಲಿ ತನಗೂ ಪಾಲಿದೆ ಅಂದ. ನಾನು ಕೊಟ್ಟ ತುತ್ತಲ್ಲಿ ಜಗತ್ತಿನ ಸಂಬಂಧನ ಕಂಡ. ಹೀಗಿದ್ರು ಇವತ್ತು ಯಾಕೆ ಒಗಟಾಗಿ ಮಾತಾಡ್ದ? ನನಗೂ ಸಾಕಷ್ಟು ಗೊಂದಲಗಳಿದ್ದಾವೆ. ನಾನಿವತ್ತು ದ್ವಾರಕಾಮಯಿಗೆ ಬಂದಿದ್ದು ಬಾಬಾಯಿಂದ ಒಂದು ಒಳ್ಳೆ ಮಾತು ಕೇಳೋಣ ಅಂತ. ಹಾಗಿದ್ಮೇಲೆ ಅದನ್ನೆಲ್ಲ ಅಲ್ಲೇ ಕೇಳಬೇಕಿತ್ತು, ಹಾಗೆ ಯಾಕೆ ಬಂದ್ರಿ? ನಾನು ಹಾಗೆ ಅಂದ್ಕೊಂಡೆ, ಆದರೆ ಬಾಬಾ ಯಾಕೋ ಒಂಥರ ಇದ್ರು. ಇದು ಯಾವ ಕೇಡಿನ ಸೂಚನೆನೋ ಏನೋ. ಬಿಡ್ತು ಅನ್ನು ಬೇಹನ್, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನು ಯಾವುದೋ ವಿಪರೀತಕ್ಕೆ ಹೋಗಿ ಯೋಚನೆ ಮಾಡ್ತೀಯ. ಬಾಬಾ ಯಾವಾಗಲೂ ನಮ್ಮ ಬಗ್ಗೆನೇ ಮಾತಾಡಬೇಕು ಅಂತ ಏನಿಲ್ಲ ತಾನೇ. ಎಲ್ಲೋ ಏನೋ ನಡೆದಿದ್ದು ಅವ್ರ ಮನಸ್ಸಿನ ಪರದೆ ಮೇಲೆ ಮೂಡ್ತಾ ಇರುತ್ತೆ, ಅವ್ರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರ್ಬೋದು ಅಂತ ಅನ್ಕೋಬೋದು ತಾನೆ? ಅದು ನಿಜಾನೇ, ಆದರೂ ಹಾಳು ಮನಸ್ಸು ಏನೇನೋ ಯೋಚನೆ ಮಾಡುತ್ತೆ. ಅಮ್ಮ, ಮಾವ ಏನಾದ್ರು ಹೇಳಬೇಕು ಅಂದರೆ ಹೀಗೆ ಅಂತ ನೇರವಾಗಿ ಹೇಳ್ತಾರೆ. ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಾನೇ ಹೋಗಿ ಕೇಳ್ಕೊಂಬರ್ಲಾ? ಅಯ್ಯಯ್ಯೋ ಬೇಡಪ್ಪ, ನಾವು ಹೀಗೆಲ್ಲ ಮಾತಾಡ್ತಿದ್ವಿ ಅಂತ ಸಾಯಿಗೇನಾದರೂ ಗೊತ್ತಾದರೆ ಕೋಪ ಮಾಡ್ಕೊಂಬಿಡ್ತಾನಷ್ಟೆ. ನೀನು ನಡಿ, ನಾನು ಊಟಕ್ಕೆ ಬಡಿಸ್ತೀನಿ. ಬೆಹನ್ ಬಾ. ಸಾಯಿ ಸಾಯಿ ಸದ್ಗುರು ಸಾಯಿ. ಭವತಿ ಭಿಕ್ಷಾನ್ ದೇಹಿ. ನರ್ಮದ, ಯಾರೋ ಭಿಕ್ಷೆಗೆ ಬಂದಿದ್ದಾರೆ, ಏನಾದರೂ ಹಾಕಿ ಕಳಿಸು. ಆಯ್ತ್ರಿ. ಭವತಿ ಭಿಕ್ಷಾನ್ ದೇಹಿ. ಅವರು ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸ ಸ್ವೀಕಾರ ಮಾಡಿದ್ರಂತೆ, ಜೊತೆಗೆ ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತನೂ ಗೊತ್ತಿತ್ತಂತೆ. ಜನರೆಲ್ಲ ಅವ್ರನ್ನ ಬ್ರಹ್ಮಜ್ಞಾನಿ ಅಂತಾನೆ ಕರೀತಾ ಇದ್ರು. ದೀರ್ಘ ಸುಮಂಗಲಿ ಭವ. ಸ್ವಾಮಿಗಳೇ, ಸ್ವಲ್ಪ ಬನ್ನಿ ಇಲ್ಲಿ. ನೀವು ನಿಜವಾದ ಸನ್ಯಾಸಿಗಳೇನಾ? ಯಾಕಪ್ಪ ಹೀಗೆ ಕೇಳ್ತೀಯ? ಏನಿಲ್ಲ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅದೇನು ಕೇಳು ಮಗು. ಮಗುನ? ಆತ್ಮಜ್ಞಾನದ ಹಾದಿಯಲ್ಲಿ ನಿರಂತರವಾಗಿ ನಡೀತಿರೋ ನಮಗೆ ಜಗತ್ತಿನಲ್ಲಿ ಎಲ್ಲರೂ ಮಕ್ಕಳಿದ್ದ ಹಾಗೆ. ಆತ್ಮಜ್ಞಾನದ ಹಾದಿಲಿದ್ದೀರಾ ಅಂದರೆ ನಿಮಗೆ ಬ್ರಹ್ಮಜ್ಞಾನದ ಬಗ್ಗೆನೋ ಗೊತ್ತಿರಲೇಬೇಕು. ಬ್ರಹ್ಮಜ್ಞಾನನ? ಅದು ನಿನಗ್ಯಾಕಪ್ಪ? ಅದೇ ಜಗತ್ತಿನ ಅತ್ಯಂತ ಪರಮ ಸುಖ ಅಂತ ಅಮ್ಮ ಹೇಳ್ತಿದ್ಲು. ಅದು ನನಗೆ ಬೇಕು. ಅದ್ರ ಬಗ್ಗೆ ನಿಮಗೆ ಗೊತ್ತಾ ಹೇಳಿ. ಈ ನಿನ್ನ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಗೆ ಅಂದರೆ? ಮಾತಿನಲ್ಲೇ ಉತ್ತರ ಕೊಡಬೇಕು. ನಿಮಗೆ ಗೊತ್ತಾ ಇಲ್ವಾ ಹೇಳಿ. ಈ ನಿನ್ನ ಮಾತಿಗೂ ನಿನ್ನ ಆಸಕ್ತಿಗೂ ನೀನು ಕೇಳ್ತಾ ಇರೋ ಆ ಬ್ರಹ್ಮಜ್ಞಾನಕ್ಕೂ ಯಾವ ಸಂಬಂಧನೂ ಇಲ್ಲ. ಅದೆಲ್ಲ ನಿಮಗೆ ಬೇಕಾಗಿಲ್ಲ. ನನಗೆ ಬ್ರಹ್ಮಜ್ಞಾನ ಬೇಕು. ನಿಮ್ಮ ಹತ್ರ ಸಿಗುತ್ತಾ ಹೇಳಿ. ನಿಮಗೆ ಬೇಕಾದನ್ನ ನಾನು ಕೊಡ್ತೀನಿ.
ಏನ್ ಬೇಕಾದ್ರೂ ಕೊಡ್ತೀಯ? ನನ್ನ ಹತ್ರ ಇರೋದ್ರಲ್ಲಿ ಏನ್ ಬೇಕಾದ್ರೂ ಕೊಡ್ತೀನಿ. ನನಗೆ ಬ್ರಹ್ಮಜ್ಞಾನ ಬೇಕು ಅಷ್ಟೇ. ಸರಿ, ನಿನಗೆ ಬ್ರಹ್ಮಜ್ಞಾನದ ಗುಟ್ಟನ್ನ ಹೇಳ್ತೀನಿ. ನನಗೆ 10 ರೂಪಾಯಿ ಬೇಕು, ಕೊಡ್ತೀಯ? ಈಗಲೇ ತರ್ತೀನಿ. ಈಗ ಬೇಡ, ಈಗ ಭಿಕ್ಷಾಟನೆಗೆ ಹೊರಟಿದ್ದೀನಿ. ಅದು ಇಲ್ಲಿ ಹೇಳೋ ವಿಷಯನೂ ಅಲ್ಲ. ಸಂಜೆ ಊರ ಹೊರಗೆ ಬಾ, ಅಲ್ಲಿ ನಿನಗೆ ಹೇಳ್ತೀನಿ. ದುಡ್ಡು ತಗೊಂಬಾ. ಸರಿ, ಸಂಜೆಗೆ ಬರ್ತೇನೆ. ಆದರೆ ನೀವೆಲ್ಲೂ ಹೋಗಿರಬಾರ್ದು. ಹತ್ರ ಒಂದು ವಿಷಯ ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಕೇಳೋ ಬೇಡವೋ? ಮನಸ್ಸಿಗೆ ಬಂದ್ಮೇಲೆ ಅದನ್ನ ಯಾಕೆ ತಡೀತಾ ಇದೀಯ? ಕೇಳ್ಬಿಡು ಸಾಯಿ. ಇವತ್ತು ಬಾಯಿಜಾಬಾಯಿ ಬಂದಿದ್ದಾಗ ನೀವ್ ಯಾಕೆ ಹಾಗೆ ಮಾತಾಡಿದ್ರಿ? ನಾನು ಅದನ್ನ ಹೇಳಲೇಬೇಕ ಮಹಲ್ಸ? ಸಾಯಿ, ನಾನು ಹೇಳದೇ ಇದ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿನಗೆ ಎಲ್ಲ ಗೊತ್ತಾಗತ್ತೆ. ಬಾಬಾ, ನೀನು ಯಾಕೆ ಬಂದಿದ್ಯಾ ಅಂತ ನನಗೆ ಗೊತ್ತು ಪಟ್ಟಿಲ್ಲ. ಹಾಗಿದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ಹೇಳಿ ಬಾಬಾ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಅಪ್ರಿಯವಾದ ಸತ್ಯವನ್ನು ಅರಗಿಸ್ಕೊಳ್ಳೋ ಶಕ್ತಿ ನಿನಗಿದೆಯಾ ಬಾಬಾ? ಹೇಳು, ಆ ಶಕ್ತಿ ನಿನಗಿದೆಯಾ ಬಾಬಾ? ನೀವು ಹೇಳ್ತಾ ಇರೋ ವಿಷಯ, ಹುಟ್ಟಿದ ಪ್ರತಿಯೊಬ್ಬನಿಗೂ ಸಾವು ಇದ್ದೇ ಇರುತ್ತೆ ಅಲ್ವಾ? ಬಾಬಾ, ಇದು ಎಂಥ ಪ್ರಶ್ನೆ? ನಿನಗೂ ಸಾವಿದೆ ಅನ್ನೋದನ್ನ ಒಪ್ಕೊಳ್ತೀಯ? ಸದ್ಗುರು ಸಾಯಿ.